ಗಂಡ ಹೆಂಡತಿ ಇಬ್ಬರು ಸಾಫ್ಟ್ವೇರ್ ಉದ್ಯೋಗಿಗಳು. ಎಂದಿನಂತೆ ಆ ದಿನ ಕೂಡ ಆಫೀಸಿಗೆ ಹೋದರು. ಅದೇ ದಿನ ಆಫೀಸ್ನಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸನ್ನು ಇಟ್ಟುಕೊಂಡಿದ್ದರು. ಅದರಲ್ಲಿ ಆ ದಂಪತಿಗಳು ಸಹ ಭಾಗವಹಿಸಿದ್ದರು. ಟ್ರೈನರ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಪ್ರಾರಂಭಿಸಿದರು. ಪ್ರಾಕ್ಟಿಕಲ್ ಆಗಿ ಏನೋ ಹೇಳಬೇಕೆಂದುಕೊಂಡರು. ಆ ಗಂಡ ಹೆಂಡತಿಯರಲ್ಲಿ ಒಬ್ಬರಿಗೆ ಬರಲು ತಿಳಿಸಿದರು. ಹೆಂಡತಿ ಹೋದಳು. ಆಕೆಯ ಕೈಗೆ ಚಾಕ್ ಪೀಸ್ ಕೊಟ್ಟು ನಿಮಗೆ ಇಷ್ಟವಾದ 30 ಹೆಸರುಗಳನ್ನು ಬೋರ್ಡ್ ಮೇಲೆ ಬರೆಯಲು ತಿಳಿಸಿದನು. ತಕ್ಷಣ ತನಗೆ ಬೇಕಾದವರು ಮತ್ತು ಸ್ನೇಹಿತರನ್ನು ನೆನಪಿಸಿಕೊಂಡು 30 ಹೆಸರುಗಳನ್ನು ಬೋರ್ಡ್ ಮೇಲೆ ಬರೆದಳು. ಗುಡ್. ಈಗ ಬರೆದವರಲ್ಲಿ 20 ಹೆಸರುಗಳನ್ನು ಅಳಿಸಿ ಎಂದ ಟ್ರೈನರ್. ಆಗ ಆಕೆ ಯೋಚಿಸಿ ತನಗೆ ಅಷ್ಟು ಅವಶ್ಯಕತೆ ಇಲ್ಲ ಅಂದುಕೊಂಡ ಹೆಸರುಗಳನ್ನು ಅಳಿಸಿ ಹಾಕಿದಳು ಮತ್ತು 6 ಹೆಸರುಗಳನ್ನು ಅಳಿಸಲು ಹೇಳಿದ. ಈ ಸಾರಿ ತುಂಬ ಯೋಚಿಸಿ 6 ಹೆಸರುಗಳನ್ನು ಅಳಿಸಿದಳು. ಈಗ ಉಳಿದ 4 ಹೆಸರಿನಲ್ಲಿ 2 ತೆಗೆದುಹಾಕಿ ಎಂದು ಹೇಳಿದನು. ತುಂಬ ನೋವಿನಿಂದ ತನ್ನ ತಂದೆ ತಾಯಿ ಹೆಸರುಗಳನ್ನು ಅಳಿಸಿದಳು. ಆಕೆಗೆ ಈಗ ಉಳಿದ 2 ಹೆಸರಿನಲ್ಲಿ 1 ಅಳಿಸಿ ಎಂದನು. ಈಗ ಆಕೆ ತನ್ನ 2 ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡು ಅಳಲು ಪ್ರಾರಂಭಿಸಿದರು. ಬೇಗ 1 ಹೆಸರನ್ನು ಅಳಿಸಿ ಎಂದ ಟ್ರೈನರ್. ಹಾಗೆ ಒಂದೇ ಸಮನೆ ಸುಮ್ಮನೆ ಅಳುತ್ತಿದ್ದಾಳೆ ಆಕೆ. ಮಗು ಹುಟ್ಟಿದ ದಿನ ಆ ಮಗುವನ್ನು ಪ್ರೀತಿಯಿಂದ ಬೆಳೆಸಿದ್ದು, ಅದರ ತುಂಟಾಟ, ಹೀಗೆ ಒಂದೊಂದೇ ನೆನಪಿಗೆ ಬಂದವು. ಆದರೂ ಸರಿ, ತನ್ನ 3 ವರ್ಷದ ಮಗುವಿನ ಹೆಸರನ್ನು ಅಳಿಸಿದಳು. ಆಗ ಬೋರ್ಡ್ ಮೇಲೆ ಒಂದೇ ಒಂದು ಹೆಸರು ಮಾತ್ರ ಉಳಿದಿದೆ. ಆ ಹೆಸರು ಯಾವುದು ಗೊತ್ತಾ? ತಾಳಿ ಕಟ್ಟಿದ ಗಂಡನದು. ಆಗ ಟ್ರೈನರ್ ಹೇಳಿದ, ಗಂಡ ಹೆಂಡತಿಯ ಅನುಬಂಧ ಅನುರಾಗ ಹೀಗೆ ಇರುತ್ತದೆ. ಜನ್ಮ ಕೊಟ್ಟು ಬೆಳೆಸಿದ ತಂದೆ ತಾಯಿಯನ್ನು ತನ್ನ ಮಗುವನ್ನು ಬಿಟ್ಟು ಗಂಡನ ಹೆಸರನ್ನು ಹಾಗೆ ಉಳಿಸಿದಳು. ಏಕೆಂದರೆ ಕೊನೆವರೆಗೂ ಒಬ್ಬರಿಗೊಬ್ಬರು ಆಸರಿಯಾಗಿರುವುದು ಅವರಿಬ್ಬರೇ ಎಂದು ಹೇಳಿದ ಟ್ರೈನರ್. ಅಲ್ಲಿಯವರೆಗೆ ನಿಶಬ್ದವಾಗಿದ್ದ ಹಾಲ್ ಚಪ್ಪಾಳೆಯಿಂದ ತುಂಬಿ ಹೋಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.